हाय हेलो नमस्कार करावली मलनाड व्लॉग्स एंड रेसिपी चैनल के स्वागत फ्रेंड्स इवत ना माड़ता इदिने रुचिकरवाद पड्डु ई पड्डन माडलु मोदलु नानिल्ली 2 ग्लासिनष्टु ರೇಷನ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ನೀವು ರೇಷನ್ ಅಕ್ಕಿಯನ್ನು ಬಳಸಬಹುದು ಇಲ್ಲ ಅಂದ್ರೆ ದೋಸೆ ಅಕ್ಕಿಯನ್ನು ಬಳಸಿ ಇನ್ನೊಂದು ಪಾತ್ರೆಯಲ್ಲಿ 1.5 ಗ್ಲಾಸಿನಷ್ಟು ಸಣ್ಣ ಕಪ್ 1.5 ಗ್ಲಾಸ್ ಅದನ್ನು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ ಹಾಗೂ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಮತ್ತೆ ಇದಕ್ಕೆನೆ 1 ಸಣ್ಣ ಗ್ಲಾಸಿನಷ್ಟು ಸಬ್ಬಕ್ಕಿಯನ್ನು ಹಾಕಬೇಕು ಸಬ್ಬಕ್ಕಿ ಹಾಕೋದ್ರಿಂದ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತದೆ ಟೇಸ್ಟಿ ಆಗಿ ಇರುತ್ತದೆ ಇಲ್ಲಿ ನಾನು ಈ ಸಬ್ಬಕ್ಕಿ ಹಾಕಕ್ಕೆ ಮರೆತೆ ಇವಾಗ ನೀರು ಹಾಕಿದ ಮೇಲೆ ನೆನಪಾಯಿತು ಇವಾಗ ಸೇರಿಸ್ತಾ ಇದ್ದೇನೆ ಇವನ್ನೆಲ್ಲ ಚೆನ್ನಾಗಿ ತೊಳೆದು 4 ರಿಂದ 5 ಗಂಟೆಗಳ ಕಾಲ ನೆನೆಯಲು ಬಿಡಬೇಕು ಇವಾಗ ನಾನು 5 ಗಂಟೆಗಳ ನೆನೆಸಿದ್ದೆ ಇವಾಗ ಇದನ್ನೆಲ್ಲ ಫಸ್ಟ್ ಉದ್ದಿನ ಬೇಳೆ ಸಬ್ಬಕ್ಕಿ ಮತ್ತೆ ಮೆಂತ್ಯನ ರುಬ್ಬಿಕೊಳ್ಳುತ್ತೇನೆ ಇದನ್ನ ಸಬ್ ಸೆಪರೇಟ್ ಆಗಿ ರುಬ್ಬಬೇಕು ಇದನ್ನ ರುಬ್ಬಿದ ಆದಮೇಲೆ ಒಂದು ಪಾತ್ರೆಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ತಾ ಇದೀನಿ ಮತ್ತೆ ಅದೇ ಮಿಕ್ಸಿ ಜಾರಿಗೆ ಅಕ್ಕಿಯನ್ನು ಹಾಕಿ ಫರ್ಮೆಂಟೇಷನ್ ಗೋಸ್ಕರ ಒಂದು ಬೌಲಿನಷ್ಟು ಅನ್ನವನ್ನು ಸೇರಿಸ್ತಾ ಇದೀನಿ ಅನ್ನ ಸೇರಿಸೋದ್ರಿಂದ ಚೆನ್ನಾಗಿ ಹಿಟ್ಟು ಹುದುಗು ಬರುತ್ತದೆ ಅನ್ನ ಅಥವಾ ನೀವು ದಪ್ಪ ಅವಲಕ್ಕಿ ಇದೆಲ್ಲ ಅದನ್ನು ನೆನೆಸಿ ಮಿಕ್ಸಿ ಮಾಡ್ಕೊಳ್ಳಿ ಸ್ವಲ್ಪನೇ ನೀರನ್ನು ಹಾಕಿ ನೈಸ್ ಆಗಿ ರುಬ್ಬಿಕೊಳ್ಳೋಣ ಹಿಟ್ಟು ತುಂಬಾ ತೆಳು ಇರಬಾರದು ನೋಡಿ ಹಿಟ್ಟು ಈ ಹದಕ್ಕೆ ಬಂದ್ರೆ ಸಾಕು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದಸಲ ಸ್ಪೂನ್ ಇಂದ ಚೆನ್ನಾಗಿ ಕಲಸಿ ನಾನು ಫರ್ಮೆಂಟೇಷನ್ ಗೋಸ್ಕರ ಇಡಿ ನೈಟ್ ಇಡಿ ಹಾಗೆ ಬಿಟ್ಟಿದ್ದೇನೆ ಚೆನ್ನಾಗಿ ಕಲಸಿ ಯಾಕೆ ನಾವು ಉದ್ದಿನ ಬೇಳೆ ಮತ್ತೆ ಅಕ್ಕಿನ ಸೆಪರೇಟ್ ಆಗಿ ರುಬ್ಬಿದೀವಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಪ್ಲೇಟ್ ಅನ್ನು ಮುಚ್ಚಿ ನೈಟ್ ಇಡಿ ಫರ್ಮೆಂಟೇಷನ್ ಗೋಸ್ಕರ ಬಿಟ್ಟಿದ್ದೇನೆ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಚಬೇಕು ಅದನ್ನು ಫ್ರೈ ಮಾಡೋಣ ಎರಡು ಸಣ್ಣದಾಗಿ ಹೆಚ್ಚಿದಂತ ಹಸಿಮೆಣಸು ಹಸಿಮೆಣಸು ಏನದು ಬಾಯಿಗೆ ಸಿಗುತ್ತೆ ಪಡ್ಡಲ್ಲಿ ಬೇಡ ಅಂತಂದ್ರೆ ಹಸಿಮೆಣಸು ರುಬ್ಬಿಟ್ಟು ಬೇಕಾದರೂ ಪೇಸ್ಟ್ ತರ ಮಾಡಿ ಹಾಕಬಹುದು ಇದಕ್ಕೆ ಒಂದು ಬೌಲಿನಷ್ಟು ಸಣ್ಣದಾಗಿ ಹೆಚ್ಚಿದಂತ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಸಿಮ್ಮಲ್ಲೇ ಒಂದು 5 ನಿಮಿಷ ಇದನ್ನು ಫ್ರೈ ಮಾಡಿ ಈ ತರ ಸಬ್ಬಸಿಗೆ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ಪಡ್ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಹದಕ್ಕೆ ಫ್ರೈ ಆಗಬೇಕು ಈರುಳ್ಳಿ ಸಬ್ಬಸಿಗೆ ಸೊಪ್ಪು ಇವಾಗ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಹಿಟ್ಟಿಗೆ ಬೆರೆಸಿ ನೆನಪಿಟ್ಕೊಳ್ಳಿ ಇದು ಮಾರನೇ ದಿನ ಬೆಳಿಗ್ಗೆ ಈರುಳ್ಳಿ ಮತ್ತೆ ಸಬ್ಬಸಿಗೆ ಸೊಪ್ಪನ್ನು ಸೇರಿಸಬೇಕು ರಾತ್ರಿ ಮಾತ್ರ ಯಾವುದೇ ಕಾರಣಕ್ಕೂ ಸೇರಿಸಿಬಿಡಿ ಇವಾಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೇನೆ ಉಪ್ಪು ಹಾಕಬೇಕಿದ್ರೆ ನೋಡಿಕೊಂಡು ಆ್ಯಡ್ ಮಾಡಿ ಯಾಕೆಂದರೆ ನಾವು ಸಬ್ಬಸಿಗೆ ಸೊಪ್ಪು ಮತ್ತು ಈರುಳ್ಳಿನ ಫ್ರೈ ಮಾಡಬೇಕಿದ್ರೆ ಉಪ್ಪನ್ನು ಹಾಕಿದ್ದೀವಿ ಅದಕ್ಕೋಸ್ಕರ ನೋಡಿಕೊಂಡು ಉಪ್ಪು ಎಷ್ಟು ಬೇಕು ಅಂತ ಅಷ್ಟನ್ನು ಹಾಕಿ ಇವಾಗ ಗ್ಯಾಸ್ ಮೇಲೆ ಪಡ್ಡಿನ ಹಂಚನ್ನು ಇಟ್ಟು ಪಡ್ಡಿನ ಹಂಚು ಕಾದ ಮೇಲೆ ಅದಕ್ಕೆ ಎಣ್ಣೆಯನ್ನು ಸವರಿ ನಾವು ರೆಡಿ ಮಾಡಿಟ್ಟಂತಹ ಹಿಟ್ಟನ್ನು ಹಾಕಿ ಪಡ್ಡನ್ನು ರೆಡಿ ಮಾಡೋಣ ಇದು ಒಂದು 5 ನಿಮಿಷ ಬೇಯಿದ್ರೆ ಸಾಕು ಪಡ್ಡಿನಂಚಿಗೆ ಹಿಟ್ಟನ್ನು ಹಾಕಿ ಇದನ್ನು ಮುಚ್ಚಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು 2-3 ನಿಮಿಷ ಒಂದು ಸೈಡ್ ಬೆಂದರೆ ಸಾಕು ಇದನ್ನು ತಿರುಗಿಸಬೇಕಿದ್ರೆ ಇದು ಪಡ್ಡನ್ನು ತಿರುಗಿಸುವ ಮೊದಲು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಆವಾಗ ಪಡ್ಡು ಚೆನ್ನಾಗಿ ಗರಿಗರಿಯಾಗಿ ಚೆನ್ನಾಗಿ ಬರುತ್ತದೆ ಟೇಸ್ಟಿಯಾಗೂ ಕೂಡ ಇರುತ್ತವೆ ನೋಡಿ
ಇತರ ಬ್ರೌನ್ ಕಲರಲ್ಲಿ ಬರಬೇಕದು ಆವಾಗ ಪಡ್ಡು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಇವಾಗ ಇದನ್ನು ಮಗಚಿ ಇನ್ನೊಂದು ಸೈಡ್ 2-3 ನಿಮಿಷ ಬೇಯಿಸೋಣ ನೋಡಿ ರುಚಿಕರವಾದ ಸಬ್ಬಸ್ಕಿ ಸೊಪ್ಪನ್ನು ಹಾಕಿ ಮಾಡಿದಂತಹ ಪಡ್ಡು ರೆಡಿಯಾಗಿದೆ ಇದನ್ನು ನಾನು ಶೇಂಗಾ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೊಂದು ಹೊಸದಾದ ರೆಸಿಪಿಗೆ ಸಿಗ್ತೇನೆ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್